ಕೃಷಿ ಬಗ್ಗೆ ಜ್ಞಾನವನ್ನು ಮೂಡಿಸುವುದರ ಜೊತೆಗೆ ಧಾರ್ಮಿಕತೆಯಲ್ಲಿ ಕೂಡ ಕೃಷಿಯ ಬಗ್ಗೆ ಏನು ಅಂತಕ್ಕಂತದನ್ನ ಈ ನಾಡಿಗೆ ಗುರುತಿಸಿರತಕ್ಕಂತಹ ನಮ್ಮ ಕೃಷಿ ನಡೆದಾಡುವ ದೇವರು ಯಾರಾದರೂ ಇದ್ದರೆ ಅದು ಪರಮ ಪೂಜ್ಯ ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದಗಿರಿ ಸಂಸ್ಥಾನ ಮಠ ಕನ್ನೇರಿಗೆ ಕೊಲ್ಲಾಪುರ. ಇವತ್ತು ಪ್ರಾಚೀನ ಕಾಲದ ಜ್ಞಾನವನ್ನ ಆಧುನಿಕ ಕಾಲಘಟ್ಟದ ಜನಮನಕ್ಕೆ ತಲುಪಿಸುವಂತಹ ಕಾರ್ಯವನ್ನ ಸುಮಂಗಲಂ ಅಂತಕ್ಕಂತ ಪಂಚಮಹಾಭೂತ ಲೋಕೋತ್ಸವದ ಕಾರ್ಯಕ್ರಮದ ನಿಮಿತ್ತ ಕರೆದಿರತಕ್ಕಂತ ಈ ಪತ್ರಿಕಾಗೋಷ್ಠಿಗೆ ಪರಮ ಪೂಜ್ಯರನ್ನ ಈ ಬೆಳಗಾವಿ ನಾಡಿನ ಸಮಸ್ತ ಜನತೆಯ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ಈ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿರತಕ್ಕಂತ ಭಕ್ತಿಯ ನಮನಗಳನ್ನು ಸಲ್ಲಿಸುವುದರ ಮೂಲಕ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಅವರನ್ನ ಸ್ವಾಗತವನ್ನ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ 2023 ಫೆಬ್ರವರಿ 20ರಿಂದ 26ರವರೆಗೆ ಫೆಬ್ರವರಿ 20ರಿಂದ 26ರವರೆಗೆ 7 ದಿನಗಳ ಒಂದು ದೊಡ್ಡ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಕಣೇರಿ ಮಠದಲ್ಲಿ ನಡೆಸ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಶೀರ್ಷಿಕೆ ಪಂಚಮಹಾಭೂತ ಲೋಕೋತ್ಸವ ಸುಮಂಗಲಂ ಅಂತ. ಈ ಕಾರ್ಯಕ್ರಮ ಸುಮಾರು ಒಂದು 600 ಎಕರೆ ಭೂಮಿಯಲ್ಲಿ ಏರ್ಪಡಿಸಿದ್ದೀವಿ. ಇದರಲ್ಲಿ ಸುಮಾರು ಒಂದು 30-40 ಲಕ್ಷ ಜನ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮದಲ್ಲಿ ಅದರ ಮುಖ್ಯ ಉದ್ದೇಶ ಅಂದ್ರೆ ಈ ಪರಿಸರದ ಕುರಿತು ಜಾಗೃತಿಯನ್ನು ನಿರ್ಮಾಣ ಮಾಡೋದು. ಅಂದರೆ ಉದಾಹರಣೆಗಾಗಿ ಮಣ್ಣು, ನೀರು, ಗಾಳಿ, ಊರ್ಜಾ ಮತ್ತು ಆಕಾಶ ಸ್ಪೇಸು, ಇವುಗಳಲ್ಲಾಗಿರುವಂಥ ಭಾರೀ ಪ್ರಮಾಣದ ಬದಲಾವಣೆ, ಕ್ಷರಣ ಮತ್ತು ಪ್ರದೂಷಣ, ಇವುಗಳಿಂದಾಗಿ ಜೀವ ಸೃಷ್ಟಿಗೆ ಉಂಟಾಗಿರುವಂಥ ಆಪತ್ತು, ಅದರ ನಿವಾರಣೆಗಾಗಿ ನಾವುಗಳೆಲ್ಲ ಏನು ಮಾಡ್ಬೋದು ಅನ್ನುವುದರ ಕುರಿತು ಪ್ರದರ್ಶನ ಗ್ಯಾಲರಿಗಳನ್ನು ಅಲ್ಲಿ ಆಯೋಜನೆ ಮಾಡಿದ್ದೀವಿ. ಆಮೇಲೆ ರೀಸೈಕ್ಲಿಂಗ್ ಗ್ಯಾಲರಿಯನ್ನು ಆಯೋಜನೆ ಮಾಡಿದ್ದೀವಿ. ಪಂಚಮಹಾಭೂತ ಮತ್ತು ಆರೋಗ್ಯ ಅಂತಕ್ಕಂಥ ಒಂದು ಗ್ಯಾಲರಿನೂ ಅಲ್ಲಿ ಇರುತ್ತೆ. ಇದರ ಜೊತೆಗೆ ಪಶು ಪಕ್ಷಿ ಪ್ರಾಣಿಗಳ ಪ್ರದರ್ಶನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಹಸುಗಳು, ಎಮ್ಮೆಗಳು, ಎತ್ತುಗಳು, ಆಮೇಲೆ ದೇಶಿ ನಾಯಿಗಳು, ದೇಶಿ ಬೆಕ್ಕುಗಳು, ಆಮೇಲೆ ಕುದುರೆಗಳು ಮತ್ತು ಕತ್ತೆಗಳು, ಹೀಗೆ ಯಾಕೆಂತಂದ್ರೆ ಇವೆಲ್ಲ ಸೆನ್ಸಿಟಿವ್ ಆ್ಯನಿಮಲ್ಸ್ ಲಿಸ್ಟ್ನೊಳಗೆ ಹೋಗ್ತಾ ಇವೆ. ಪ್ರತಿ ದಿವಸ ಈ ಜೀವ ಶೃಂಖಲೆ ಅಂತೇನು ಜೀವ ಸರಪಳಿಯ ಕೆಲವೊಂದು ಕೊಂಡಿಗಳು ಕಳಚಿದವು ಅಂತಂದ್ರೆ ನಿಸರ್ಗದ ಮೇಲೆ ಆಗುವಂಥ ಅನಾಹುತ ಏನಿದೆ ಅದರ ಬಗ್ಗೆ ಜಾಗೃತಿಯನ್ನು ನಿರ್ಮಾಣ ಮಾಡಬೇಕನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 10 ರಾಜ್ಯದ ಮುಖ್ಯಮಂತ್ರಿಗಳು, ಒಂದು 6-7 ರಾಜ್ಯಗಳ ರಾಜ್ಯಪಾಲರು, ಆಮೇಲೆ ಒಂದು 500 ಜನ ವೈಸ್ ಚಾನ್ಸ್ಲರ್ಸು, ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ಸು, ಸುಮಾರು ಒಂದು 12 ಜನ ಕೇಂದ್ರೀಯ ಮಂತ್ರಿಗಳು ಮತ್ತು ಕರ್ನಾಟಕ ಮಹಾರಾಷ್ಟ್ರದ ಮಂತ್ರಿಗಳಂತರೂ ಸುಮಾರಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ರಾಜಕೀಯ ಪಕ್ಷದ ಪ್ರಮುಖ ನಾಯಕರು ಸಹಿತ ಇದರಲ್ಲಿ ಭಾಗವಹಿಸ್ತಾರೆ. ಉದ್ಯಮ ಕ್ಷೇತ್ರದ ಜನರು ಸುಮಾರು ಒಂದು 10,000 ಜನ ಉದ್ಯಮಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ 1-1.5 ಸಾವಿರ ಜನ ಇಡೀ ದೇಶದ ಬೇರೆ ಬೇರೆ ಮತಪಂಥ ಸಂಪ್ರದಾಯಗಳ ಸಾಧು ಸತ್ಪುರುಷರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರೊಂದು 20 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ, ಯುವಕರು ಮತ್ತು ವಿದ್ಯಾರ್ಥಿಗಳು. ಅದರ ಜೊತೆಗೆ ಸಮಾಜದ ಎಲ್ಲ ವರ್ಗದ ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಯವರನ್ನು ಸಹಿತ ನಾವು ಆಹ್ವಾನ ಮಾಡಿದ್ದೀವಿ. ಅವರ ತಾರೀಖಿನ್ನು ನಿಶ್ಚಿತ ಆಗೋದಿದೆ, ಇಲ್ಲಿವರೆಗೆ ಆಗಿಲ್ಲ, ಆಗ್ಬೋದು ಅಂತ ಭರವಸೆ ಇದೆ. ಈ ಕಾರ್ಯಕ್ರಮಕ್ಕೆ ಜನರೇ ಇದನ್ನು ಆಯೋಜಿಸಿ ಜನರಿಂದ ಜನರಿಗಾಗಿ ಅನ್ನುವ ತತ್ವದಲ್ಲಿ ಇಲ್ಲಿಯವರೆಗೆ ಇಂಥ ಕಾರ್ಯಕ್ರಮಗಳು ವೈಶ್ವಿಕ ಮಟ್ಟದಲ್ಲಿ ನಡೀತಾವು, ಕಾರ್ಪೊರೇಟ್ ಶಹರಗಳಲ್ಲಿ ನಡೀತಾವು. ಆದರೆ ಈ ಸಾರಿ ಮೊಟ್ಟ ಮೊದಲನೆಯದಾಗಿ ಒಂದು ಗ್ರಾಮದಿಂದ, ಒಂದು ಹಳ್ಳಿಯಿಂದ ಈ ಕಾರ್ಯಕ್ರಮ
ಆರಂಭ ಆಗ್ತಾ ಇದೆ ಮತ್ತು ಭಾರತದಲ್ಲೇ ಮೊಟ್ಟ ಮೊದಲನೆಯದಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುಮಾರು 40 ಲಕ್ಷ ಜನರಿಗಿಂತಲೂ ಹೆಚ್ಚು ಜನ ಸಹಭಾಗಿ ಆಗ್ತಾ ಇರೋದು ಇದರ ಮುಖ್ಯ ಉದ್ದೇಶ ಪರ್ಯಾವರಣದ ಈ ಪರಿಸರದ ಜಾಗೃತಿಗಾಗಿ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಸಾಯಂಕಾಲ ಸುಮಾರು 20 23 ರಾಜ್ಯಗಳ ಬೇರೆ ಬೇರೆ ಸಾಂಸ್ಕೃತಿಕ ತಂಡಗಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಇದು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಜನರು ಮುಂದೆ ಇದು ಕೇವಲ ಒಂದು ಉತ್ಸವ ಆಗಿ ಮುಗಿಬಾರದು ಮುಂದೆ ಇದು ನಿರಂತರವಾಗಿ ದೇಶತುಂಬ ಈ ಐದು ತತ್ವಗಳ ಕುರಿತು ಈಗಾಗಲೇ ನಾವು ಮಣ್ಣು ನೀರುಗಳನ್ನು ಕುರಿತು ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿದ್ದೀವಿ ಇದು ನಿರಂತರವಾಗಿ ಸಾಗಬೇಕು ಅನ್ನೋ ದೃಷ್ಟಿಯಿಂದ ಇಡೀ ದೇಶದ ಈ ಐದು ತತ್ವಗಳ ಕುರಿತು ಕೆಲಸ ಮಾಡುವಂತ ಬೇರೆ ಬೇರೆ ಸಮಾಜ ಸೇವಿ ಸಂಸ್ಥೆಗಳು ವೈಜ್ಞಾನಿಕರು ಆಮೇಲೆ ಸಾಮಾಜಿಕ ಕಾರ್ಯಕರ್ತರು ಸಹಿತ ಭಾಗವಹಿಸುವುದರ ಜೊತೆಗೆ ದೇಶದ 500 ಜಿಲ್ಲೆಗಳಿಂದ ಬಹುತೇಕ ಪ್ರತಿಯೊಂದು ಜಿಲ್ಲೆಯಿಂದನೂ ಸಹಿತ ನೂರಾರು ಜನ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷಣೆ ಇದೆ ಈ ಕುರಿತು ಈ ವಿಷಯವನ್ನು ಎಲ್ಲರಿಗೂ ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಈ ಪತ್ರಿಕಾ ಪರಿಷತ್ತನ್ನು ಆಯೋಜನೆ ಮಾಡಿದೆ ಇದರಲ್ಲಿ ನಾನು ತಮಗೆ ಹೇಳಿದಂತೆ ಸುಮಾರು ಎಲ್ಲ ಖರ್ಚನ್ನು ಸಹಿತ ಜನರೇ ನೋಡ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಪ್ರಸಾದಕ್ಕಾಗಿ ಬೇಕಾಗುವಂಥ ಒಂದು ಮನೆಯವರು ಪ್ರತಿಯೊಬ್ಬರು ಒಂದು ಮನೆಯಿಂದ ಒಂದು ಕೆ ಜಿ ಕಾಳನ್ನು ಕೊಡಬೇಕು ಆಮೇಲೆ ಒಂದು ತಾಲೂಕಿನವರು ಯಾವುದಾದ್ರೂ ಒಂದು ಈಗ ಉದಾಹರಣೆಗಾಗಿ ಬಾಗಲಕೋಟೆ ಜಿಲ್ಲೆಯೊಳಗೆ ಸಾಕಷ್ಟು ಜನ ಒಂದು ಬೀಳಿಗೆ ತಾಲೂಕಿನವರು ಮಾದಲಿ ಮಾಡಿ ಕಳಿಸ್ತಾ ಇದ್ದಾರೆ ಮುದೋಳದವರು ಒಂದು ಟ್ರಕ್ಕು ಅಂದರೆ 10 ಟನ್ನು ಮುದೋಳದವರು ಶೇಂಗಾದ ಹೋಳಿಗೆ ಮಾಡಿ ಕಳಿಸ್ತಾ ಇದ್ದಾರೆ ಆಮೇಲೆ ಜಮಖಂಡಿಯವರು ಬುಂದೆದುಂಡಿ ಮಾಡಿ ಕಳಿಸ್ತಾ ಇದ್ದಾರೆ ಆಮೇಲೆ ರಬಕವಿ ಬನ್ನಟ್ಟಿಯವರು ಒಂದು ದಿವಸ ಹಾಲುಗ್ಗಿ ಮಾಡ್ತಾ ಇದ್ದಾರೆ ಅಥಣಿಯವರು ಒಂದು ಟ್ರಕ್ಕು ಬಾಲುಷ ಮಾಡಿ ಕಳಿಸ್ತಾ ಇದ್ದಾರೆ ಆಮೇಲೆ ಗದಗಿನವರು ಹುಬ್ಬಳ್ಳಿಯವರು ಆ ಕಡೆ ಲಡ್ಕಿ ಉಂಡಿ ಮತ್ತು ಕರದಂಟು ಏನಂತಾರೆ ಅವನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಅಲ್ಲದೆ ಪ್ರತಿಯೊಂದು ಮನೆಯಿಂದ 1 ಕೆಜಿ ಅಕ್ಕಡಿ ಕಾಳು ಅಥವಾ ಅಕ್ಕಿ ಅಥವಾ ಸಕ್ಕರೆ ತೊಗರಿಬೇಳೆ ಇಂಥವುಗಳನ್ನೆಲ್ಲ ಈ ಬಿಜಾಪುರ ಜಿಲ್ಲೆಯವರು ತೊಗರಿಬೇಳೆ ಕಳಿಸ್ತಾ ಇದ್ದಾರೆ ಹಿಂಗೆ ಪ್ರತಿಯೊಂದು ವಸ್ತುವನ್ನು ಜನರೇ ತರ್ತಾ ಇದ್ದಾರೆ ಅದರ ಜೊತೆಗೆ ಒಂದು 10,000 ಜನರಿಗೆ ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇರುವಾಗ ಒಂದು 40,000 ಜನರಿಗೆ ಮಾಡ್ತಾ ಇದ್ದೇವೆ ಒಂದು 30,000 ಜನರನ್ನು ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲಿ ಇರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇನ್ನೇನಾದರೂ ಕಲ್ಯಾಣ ಮಂಟಪ ಅಂಥವಿಂಥವೇನಿರ್ತಾವೆ ಅಲ್ಲಿ ನಮಗೆ ಬೇಕಾಗುವಂಥ ಗಾದಿಗಳು ಬೆಡ್ಶೀಟ್ಗಳು ಚಾದರಗಳನ್ನು ಸಹಿತ ಜನರೇ ತಂದುಕೊಡ್ತಾ ಇದ್ದಾರೆ ಅವರೇ ಅದನ್ನೆಲ್ಲ ಆಯೋಜನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇದೊಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇಡೀ ನಾಡಿನ ಜನತೆಯನ್ನು ಕರ್ನಾಟಕದ ಜನತೆಯನ್ನು ಆಮಂತ್ರಿಸುವುದಕ್ಕಾಗಿ ಈ ಕಾರ್ಯಕ್ರಮದ ಕುರಿತಾಗಿ ಯಾಕೆಂತಂದರೆ ಈ ಪರಿಸರದ ಕುರಿತು ಜಾಗೃತಿಯನ್ನು ಯಾಕೆ ಮಾಡಬೇಕಾಯಿತು ಅಂತಂದ್ರೆ ತಮಗೆ ಗೊತ್ತಿದೆ ಮಣ್ಣು ಹಾಳಾಗಿದೆ 3% ಸಾಯಿಲ್ ಕಾರ್ಬನ್ ಇದ್ದದ್ದು 0.3%ಗೆ ಬಂದಿದೆ ಅಂದರೆ ಇನ್ನು ಭಾಳ ದಿವಸ ಉಳಿಯೋದಿಲ್ಲ ಇನ್ನು ಏನೂ ಬೆಳೆಯೋ ಸ್ಥಿತಿಯಲ್ಲಿಲ್ಲ ಆಮೇಲೆ ಕಾರ್ಬನ್ನು ವಾತಾವರಣದಲ್ಲಿ 0.3% ಇರಬೇಕಾಗಿತ್ತು ಅದು ಈಗ 3%ಗಿಂತಲೂ ಹೆಚ್ಚಾಗ್ತಾ ಇದೆ ಅಂದ್ರೆ ಬದುಕೋದು ಕಷ್ಟ ಆಗುತ್ತೆ ನೀರು 1-2 ಫೂಟಿನ ಮೇಲಿದ್ದದ್ದು ಈಗ ಸುಮಾರು 800 ಫೀಟ್ ಕೆಳಗೆ ಹೋಗಿದೆ ಇದೆಲ್ಲವನ್ನು ನಿರೀಕ್ಷಿಸಿದರೆ ವೈಜ್ಞಾನಿಕರು ನಮಗೆ ಕೊಟ್ಟಿರುವಂಥ ಸೂಚನೆ ಏನು ಎಲ್ರಿಗೂ ಅಂದ್ರೆ ಇನ್ನು 10 ವರ್ಷಗಳ ಒಳಗಾಗಿ ಈ ದೇಶ ಅಥವಾ ನಾಡು ಇದನ್ನು ತಿದ್ದುಕೊಳ್ಳದೇ ಇದ್ದರೆ ನಾವು ಅನಪೇಕ್ಷಿತವಾದಂಥ ಆಘಾತಗಳನ್ನು ಅನುಭವಿಸಬೇಕಾಗ್ತೈತಿ ಅಂತಕ್ಕಂಥ ಸೂಚನೆಯನ್ನು ವಿಜ್ಞಾನಿಗಳು ನೀಡಿದ್ದಾರೆ ಅದಕ್ಕಾಗಿ ಜನರನ್ನು ಜಾಗೃತಿಗೊಳಿಸಬೇಕು ಅಂತ ತಿಳ್ಕೊಂಡು ಯಾಕಂದರೆ ಅತಿವೃಷ್ಟಿ ಅನಾವೃಷ್ಟಿ ಆಮೇಲೆ ಚಕ್ರವಾತಗಳು ಇವನ್ನೆಲ್ಲ ಈಗ ದಿನಾಲು ನಾವು ಅನುಭವಿಸ್ತಾ ಇದ್ದೀವಿ ಈಗ ಜನವರಿ ಬಂದರೂ ಸಹಿತ ಮಳೆ ಬರ್ತಾ ಇದೆ ಅಂದ್ರೆ ಭವಿಷ್ಯದಾಗಿನ ರೈತರು ಯಾವ ಬೆಳೆಯನ್ನು ಬಿತ್ತಬೇಕು ಬೆಳೆ ಕಟಾವಿನ ಪ್ರಸಂಗದೊಳಗೆ ಮಳೆ ಬರ್ತೈತಿ ಅಂದ್ರೆ ಇನ್ನು ಯಾವ ಸ್ಥಿತಿ ಉಂಟಾಗ್ಬೋದು ಅದಕ್ಕಾಗಿ ಈ ಜಾಗೃತಿಯ ಕಾರ್ಯಕ್ರಮವನ್ನು ಇಡೀ ದೇಶದ ಜನರು ಭಾಗವಹಿಸ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಭಾಗದಿಂದ ಜನರು ಬರಬೇಕು ಅನ್ನೋ ದೃಷ್ಟಿಯಿಂದ ತಾವು ಈ ಸುದ್ದಿಯನ್ನು ಕೊನೆಯ ವ್ಯಕ್ತಿಯವರಿಗೆ ಮುಟ್ಟಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ.
ಹೌದು 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 ಪರಿಸರವಾದಿ ಈ ದೇಶದ ತುಂಬಾ ನೀರಿನ ತಮಗೆ ಆಶ್ಚರ್ಯ ಅನಿಸಬಹುದು ಈ ರಾಜಸ್ಥಾನ ಪಂಜಾಬ್ ಕರ್ನಾಟಕ ತಮಿಳುನಾಡು ಆಮೇಲೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಈ ನೀರಿಗಾಗಿ ಮಣ್ಣಿನ ಉಳಿವಿಗಾಗಿ ಕಾರ್ಯವನ್ನು ಮಾಡಿದೆ ಯಾಕಂದ್ರೆ ಪ್ರತಿ ದಿವಸ ಎರಡು ಸೆಷನ್ ಒಂದು ವೈಜ್ಞಾನಿಕ ಪಕ್ಷ ಇನ್ನೊಂದು ಅನುಭವದ ಪಕ್ಷ ಯಾರ್ಯಾರು ಭಾಗವಹಿಸಿ ಕೆಲಸ ಮಾಡಿದ್ದಾರೆ ಅಂಥವ್ರದೇ ಒಂದು ಕಾರ್ಯಕ್ರಮ ಒಂದು ವೈಜ್ಞಾನಿಕ ಪಕ್ಷ ಇಡೋದು ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ ದೇಶದೊಳಗಿನ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತರೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀರು ಉಳಿಸಿದ್ರೆ ಆಗ್ಬೇಕು ಅಂದ್ರೆ ಇವತ್ತಿನ ದಿವಸ ಒಂದು ಸ್ಕ್ವೇರ್ ಫೀಟ್ ಮಣ್ಣೊಳಗ ಎರಡ್ ಮೂರು ಲೀಟರ್ನು ನೀರು ಹಿಡಿತಾ ಇಲ್ಲ ಆ ಕನಿಷ್ಠ ಅಂತಂದ್ರೆ 20 ಲೀಟರ್ಗಿಂತಲೂ ಹೆಚ್ಚು ನೀರು ಅದರಲ್ಲಿ ಹಿಡಿದಿಡ್ಬೇಕು ಒಂದು ಎರಡನೇದು ನಮ್ಮಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ ಇವೆ ಅಂದ್ರೆ ಹಳ್ಳಗಳು ನಾಲೆಗಳು ಅಂತ ಏನಿವೆ ಅವುಗಳ ಆಳವನ್ನು ಆಳವಾಗಿ ತೆಗೆದು ಅವು ನಕಾಶದಲ್ಲಿ ಎಷ್ಟಿವೆ ಅಷ್ಟನ್ನು ಆಳವಾಗಿ ತೆಗೆದು ಸುಮಾರು ಒಂದು ಕಿಲೋಮೀಟ್ರಿಗೆ ಒಂದೊಂದು ನಾವು ಅಡ್ಡಗಟ್ಟೆಗಳನ್ನು ಮಾಡ್ತಾ ಹೋದಿವಿ ಅಂದ್ರೆ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರ ಬಾವಿಗಳಿಗೂ ಬೋರ್ವೆಲ್ಗಳಿಗೂ ನೀರು ತಾನಾಗೆ ಹೆಚ್ಚಾಗುತ್ತೆ ಹೀಗೆ ಮತ್ತೊಂದು ಒಂದು ವಿಷಯ ಅಂದ್ರೆ ನಮ್ಮಲ್ಲಿ ಈಕೋ ಅಗ್ರೋ ಕ್ಲೈಮೇಟಿಕ್ ಜೋನ್ಸ್ ಏನದವು 127 ಅವು ಎಲ್ಲವೂ ಒಂದೇ ಯೋಜನೆ ಎಲ್ಲ ಜೋನ್ಗಳಿಗೆ ಅಪ್ಲೈ ಆಗುವುದಿಲ್ಲ ಬೇರೆ ಬೇರೆ ಜೋನ್ಗಳಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಮಾಡಬೇಕಾಗುತ್ತೆ ಆ ರೀತಿಯಲ್ಲಿನೂ ನಾವು ವಿಚಾರ ಮಾಡ್ತಾ ಇದ್ದೀವಿ ಹೌದು ಈಗ ಅದರ ಸಲುವಾಗಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ತಮಗೆ ಆಶ್ಚರ್ಯ ಅನಿಸ್ಬೋದು ಈ ಗ್ರಾಮ ಪಂಚಾಯಿತಿಯ ಕಸವನ್ನ ನಮ್ಮ ಯುವಕರಾದಂಥವರು ಖರೀದಿ ಮಾಡಿ ಅಥವಾ ಯುವಕರಿಗೆ ಪುಕ್ಕಟಿಯಾಗಿ ಗ್ರಾಮ ಪಂಚಾಯಿತಿಗಳು ಕೊಟ್ಟರೆ ಹಸಿ ಮತ್ತು ಒಣ ಕಸ ಎರಡನ್ನು ಅವೆರಡನ್ನು ಪ್ರದರ್ಶನ ಇದರಲ್ಲಿ ಇಟ್ಟಿದ್ದೀವಿ ಯುವಕರು ಆ ಕಸವನ್ನು ತಗೊಂಡು ಅದರಿಂದ ಗೊಬ್ಬರ ಮಾಡಿ ಅದೇ ಗೊಬ್ಬರದಿಂದ ಬೆಳೆದ್ರೆ ಎಂಥ ಬೆಳೆ ಬರಬೇಕು ಅನ್ನೋದ್ರ ಕುರಿತು ಸಹಿತ ನಾವು ಒಂದು 8 ಎಕರೆಯಲ್ಲಿ ಡೆಮೋ ಲೈವ್ ಡೆಮೋ ಮಾಡಿದ್ದೀವಿ ಇದರಲ್ಲಿ ಅಂದರೆ ರಸಾಯನ ಹಾಕದೇ ಇದ್ದರೆ ಬೆಳೆ ಬರೋದಿಲ್ಲ ಅಂತ ಏನಂತಾರಲ್ಲ ಅವ್ರಿಗೆ ತೋರಿಸೋ ಸಲುವಾಗಿ ಸುಮಾರು ಒಂದು 30-35 ಪ್ರಕಾರದ ಬೆಳೆಗಳನ್ನು ನಾವು ಈ ಕಸದಿಂದ ಗೊಬ್ಬರ ತಯಾರು ಮಾಡಿ ಅದೇ ಗೊಬ್ಬರದಿಂದ ಬೆಳೆಗಳನ್ನು ಯಾವ ರೀತಿ ಬೆಳಿಬಹುದು ಅನ್ನುವಂಥ ಡೆಮೋ ತಯಾರು ಮಾಡಿದ್ದೀವಿ ಆಮೇಲೆ ಇದರಿಂದ ನಮ್ಮ ಯುವಕರು ಸ್ಟಾರ್ಟಪ್ ಪ್ರೋಗ್ರಾಮ್ಸ್ ಹೇಗೆ ಮಾಡ್ಬೋದು ಇದರಿಂದ ಯುವಕರಿಗೆ ಉದ್ಯೋಗ ಹೇಗೆ ಸಿಗುತ್ತೆ ಅನ್ನೋದ್ರ ಕುರಿತು ಸಹಿತ ನಾವು ಇದರಲ್ಲಿ ಅವ್ರಿಗೆ ಒಂದು ಬ್ಯಾಂಕ್ಗಳನ್ನು ಪಕ್ಕದಲ್ಲೇ ಕೂಡಿಸಿದ್ದೀವಿ ಕೆಲವೊಂದು ಕಂಪ್ನೀಸ್ ಅವ್ರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಆಮೇಲೆ ಯುವಕರು ತಯಾರಾದ್ರು ಅಂತಂದ್ರೆ ಒಂದು 8-10 ಹಳ್ಳಿಗಳ ನಡುವೆ ಕೆಲವು ಜನ ಯುವಕರು ಈ ಸ್ಟಾರ್ಟಪ್ ಸ್ಟಾರ್ಟ್ ಮಾಡ್ಬೋದು 2-3 ವೇದಿಕೆಗಳಿವೆ ಯಾಕಂದ್ರೆ ಇದರಲ್ಲಿ ಪಾರಂಪರಿಕ ವೈದ್ಯರನ್ನು ಕುರಿತು ಒಂದು ವೇದಿಕೆ ಇದೆ ಅವರಿಗಾಗಿ ಒಂದು ವೇದಿಕೆ ಇದೆ ಇದು ಅಲ್ಲದೆ ಈ ಬೇರೆ ಬೇರೆ ಪ್ರೋಗ್ರಾಮ್ಗಳು ಏನಿವೆ ಸಾಮಾಜಿಕ ಕಾರ್ಯಕರ್ತರಾಗಲಿ ಇವ್ರಿಗಾಗಿ ಹೀಗೆ 2-3 ವೇದಿಕೆಗಳು ಪ್ಯಾರಲೆಲ್ ಆಗಿ ನಡೀತಾವ ಬೆಳಗಾವಿಯಿಂದ ನನಗನ್ಸಿದ ಮಟ್ಟಿಗೆ ಬಹುತೇಕ ಎಲ್ಲ ಸ್ಕೂಲ್ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಬರಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಆ ರೀತಿಯಾಗಿ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತಾನು ಇದ್ದೀವಿ ಇದರಲ್ಲಿ 500 ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 400 ಕೃಷಿ ವಿಶ್ವವಿದ್ಯಾಲಯ ಒಟ್ಟು ನಮ್ಮ ದೇಶದಲ್ಲಿ ಒಂದು 600 ಕೃಷಿ ವಿಶ್ವವಿದ್ಯಾಲಯಗಳು ಹೆಚ್ಚು ಕಡಿಮೆ ಉಳಿದೆಲ್ಲ ವಿದ್ಯಾಲಯಗಳು ಅವು ಒಂದು 1000 ಮೇಲ್ಪಟ್ಟಿವೆ ಅದರಲ್ಲಿ ನಾವು 500 ಕೃಷಿ ವಿಶ್ವವಿದ್ಯಾಲಯಗಳ ವೈಸ್ ಚಾನ್ಸಲರ್ನ ಕರಿತಾ ಇದ್ದೀವಿ ಅದರ ಉದ್ದೇಶ ಏನು ಅಂದ್ರೆ ಅವ್ರಿದನ್ನೆಲ್ಲ ನೋಡಿ ಇದನ್ನ ತಿಳ್ಕೊಂಡು ಪಠ್ಯಕ್ರಮದಲ್ಲಿ ತಂದು ಇದನ್ನ ಪರ್ಕ್ಯುಲೇಟ್ ಮಾಡ್ಬೇಕು ವಿದ್ಯಾರ್ಥಿಗಳವರೆಗೆ ಅಂತ ಸ್ವಾಮಿಗಳನ್ನ ಕರೆಯುವ ಉದ್ದೇಶ ಏನು ಅಂದ್ರೆ ಸ್ವಾಮಿಗಳು ತಮ್ಮ ಮಠಗಳಲ್ಲಿ ಪ್ರತಿ ವರ್ಷ ನಡೆಯುವಂತ ಕಾರ್ಯಕ್ರಮದಲ್ಲಿ ಒಂದು ದಿವಸ ಆದರೂ ಪರಿಸರಕ್ಕಾಗಿ ಮೀಸಲಾಗಿಡಬೇಕು ಮಠಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಮುಂದೆ ಬರುವ ದಿನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪೂಜ್ಯರನ್ನ ಆಮಂತ್ರಿ ಆಡದ ಬುಲ್ಡೋಜರ್ಸ್ ಆಣಿ ಜೆ ಸಿ ಬಿ ಟ್ರ್ಯಾಕ್ಟರ್ಸ್ ಹೀ ಕಾರ್ಯರತ ಆಯ್ತು ಆಣಿ ಏಕಹೀ ವ್ಯಕ್ತಿಲ ಕುಠೇಹಿ ವಾಟೆ ತಟ್ಟನಾರ ನಾ ಯಾಚಿ ಕಾಳಜಿ ಆಪಣ ಘೇತು ಆಹೋತ್ ಆಣಿ ಕುಠೇಹಿ ಭರ್ಪೂರ್ ಗರ್ದಿ ಹೂವಿನ ಕಾಯಿ ಅನರ್ಥ ಘಡೂ ನಾ ಯಾಚಿ ಪೂರೇಪೂರ ಆಪಣ ಕಾಳಜಿ ಘೇತು ನನಗ ತಿಳಿದ ಮಟ್ಟಿಗೆ ನಾವೇನು ಉಪದೇಶ ಮಾಡ್ತೀವಿ ಅದು ಥೇರಿ
ಇದು ಸಮಾಜಕ್ಕಾಗಿ ಕೆಲಸವನ್ನು ನೇರವಾಗಿ ಮಾಡ್ತೀವಿ, ಇದು ಪ್ರಾಕ್ಟಿಕಲ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಬರೀ ಮನುಷ್ಯ ಉಪವಾಸ ಇದ್ದ ಅಂದ್ರೆ ಆ ಮನುಷ್ಯನಿಗೆ ಉಪದೇಶ ಅವನ ತಲೆಗೆ ಮುಟ್ಟೋದಿಲ್ಲ. ಅವರ ಜೀವನ ಸ್ತರ ಸುಧಾರಿಸ್ಬೇಕು. ಮೊದಲು ಮನುಷ್ಯ ಬದುಕಬೇಕು. ಜೀವಂತಿದ್ದ ಮನುಷ್ಯಾಗ ನೀವು ಬೇಕಾದ ಹೇಳ್ರಿ ತಿಳಿತದೆ. ಈಗ ಬದುಕೇ ತೊಂದರೆಯೊಳಗೆ ಐತಿ ಅಂದ್ರೆ ಅದರೊಳಗೆ ನಾವೇನೂ ಮಾಡದೆ ಇರೋದು ಪಾಪ ಅಂತ ನನ್ನ ಅಭಿಪ್ರಾಯ. ನಡಿಬಹುದು, ಹಿಂದಿಯಲ್ಲಿ ನಡಿಬಹುದು, ಕೆಲವೊಂದು ಮರಾಠಿಯಲ್ಲಿ ನಡಿಬಹುದು. ಆಮೇಲೆ ಅವುಗಳ ಅನುವಾದದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸುಮಾರೊಂದು 4 ಭಾಷೆಯ ಜನ ಇದರೊಳಗೆ ಮುಖ್ಯವಾಗಿ ಭಾಗವಹಿಸ್ತಾರೆ. ಉಳಿದವರೆಲ್ಲ ಹಿಂದಿಯವರೇ ಇರ್ತಾರೆ ಹೆಚ್ಚು ಕಡಿಮೆ. ಅವರಿಗೆ ಅನುವಾದದ ವ್ಯವಸ್ಥೆಯನ್ನು ಎಲ್ಲ ಮಾಡಿದ್ದೀವಿ. ಅವರಿಗಾಗಿ ನಾವು ಇಂಥ ಪ್ರದರ್ಶನಗಳನ್ನ ಆಯೋಜನೆ ಮಾಡಿದೀವಲ್ಲ. ಒಂದೊಂದು ಗ್ಯಾಲರಿ ಒಳಗೆ ಒಂದೊಂದು ಎಕರೆದ ಒಂದೊಂದು ಗ್ಯಾಲರಿ ಇವೆ. ಮಣ್ಣಂದ್ರೆ ಏನು, ಮಣ್ಣು ಹೇಗೆ ತಯಾರಾಗುತ್ತೆ, ಮಣ್ಣಿನ ಸ್ವಭಾವ ಏನು, ಆಮೇಲೆ ಮಣ್ಣಿನ ಬಳಕೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವ್ಯಾವ ರೂಪದಲ್ಲಿ ಆಗುತ್ತೆ, ಆಮೇಲೆ ಆ ಮಣ್ಣು ಹೇಗೆ ಕೆಟ್ಟು ಕೆಡೋದಕ್ಕೆ ಯಾರ್ಯಾರು ಕಾರಣರು, ಇಂಡಸ್ಟ್ರಿ ಎಷ್ಟು ಕಾರಣ, ಊರುಗಳು ಎಷ್ಟು ಕಾರಣ, ಜನರು ಎಷ್ಟು ಕಾರಣ, ಆಮೇಲೆ ರೈತರು ಎಷ್ಟು ಕಾರಣೀಭೂತರು, ಆ ನಂತರ ಈ ಕೆಟ್ಟದ್ದರ ಪರಿಣಾಮ ಜೀವ ಸೃಷ್ಟಿಯ ಮೇಲೆ ಏನಾಯಿತು, ಆ ನಂತರ ಇದನ್ನು ತಿದ್ದುವಲ್ಲಿ ನಮ್ಮ ಪಾತ್ರ ಏನು, ಹಿಂಗೆ ಪ್ರತಿಯೊಂದು ತತ್ವದ ಕುರಿತು 5 ತತ್ವಗಳ ಕುರಿತು ನಾವು ಗ್ಯಾಲರಿ ಮಾಡಿದ್ದೀವಿ. ಇದು ಹೆಚ್ಚು ಕಡಿಮೆ ಮಕ್ಕಳ ಪಠ್ಯಕ್ರಮದಲ್ಲಿ ಇರುವಂಥ ವಿಷಯ. ಶಿಕ್ಷಕರು ತಿಳಿ ಹೇಳುವಲ್ಲಿ ಒಂದು ಸಾರಿ ಕಡಿಮೆ ಬಿದ್ದರು ಅಂತ ತಿಳ್ಕೊಬೋದು. ಆದ್ರೆ ಇಲ್ಲಿ ನೋಡಿದ್ರು ಅಂದ್ರೆ ಸುಮಾರು ಜನ ಶಿಕ್ಷಕರಿಗೆ ಬರ್ತಾ ಇದ್ದಾರೆ ಅಲ್ಲಿ ನೋಡ್ಲಿಕ್ಕೆ. ಅವ್ರಂತಾರ, ನಾವು ಮಕ್ಕಳಿಗೆ ಏನು ಹೇಳಿದ್ರು ಈ ವಿಷಯ ತಿಳಿಯೋದಿಲ್ಲ, ಆದ್ರೆ ನೀವು ಒಬ್ಬ ಏನೂ ಕಲಿಯದಂತ ರೈತನಿಗೂ ಸಹಿತ ತಿಳಿಯುವಂತೆ ಮಾಡಿದಿರಲ್ಲ ಅಂತ, ಅಥವಾ ಏನು ಓದಂತ ಮನುಷ್ಯನಿಗೂ ಸಹಿತ ತಿಳಿಯುವಂತೆ ಮಾಡಿದಿರಲ್ಲ. ಇದು ಆ ಕಾರ್ಯಕ್ರಮದ ವೈಶಿಷ್ಟ್ಯ. ಇಲ್ಲಿ ಮಾತುಗಳು ಕಡಿಮೆ, ನೋಡೋದು ಹೆಚ್ಚಿದೆ. ಇಂತ ಒಂದು ಕಾರ್ಯಕ್ರಮದಿಂದ ರೈತರಿಗೆ ಏನಾದರೂ ಅನುಕೂಲ ಆಗೋದು? ಇದು ರೈತರಿಗಾಗೇ ಇರೋದು ಮುಖ್ಯವಾಗಿ ಅಲ್ಲ, ಅವ್ರ ಸಮಸ್ಯೆಗಳಿಗೆ ನೀವು ಏನಾದರೂ? ಹೌದು, ರೈತರ ಸಮಸ್ಯೆಗಳು ಏನೀಗ, ರೈತನ ಸಮಸ್ಯೆ ನೀರು, ರೈತನ ಸಮಸ್ಯೆ ಬೆಳೆ ಬೆಳೆದೇ ಇರೋದು, ಗೊಬ್ಬರ ಹಾಕಿನೂ ಬೆಳೆ ಬರ್ತಾ ಇಲ್ಲ, ರೈತನ ಸಮಸ್ಯೆ ಕೀಟಗಳ ಸಮಸ್ಯೆ, ರೈತನ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ, ಇವುಗಳ ಕುರಿತ ಚಿಂತನೆ ಮಾಡ್ತಾರೆ. ಅದನ್ನು ಮಾಡ್ಲಿಕ್ಕೆ ಸರ್ಕಾರಗಳಿವೆ, ಆ ಕೆಲಸ ಮಾಡ್ಲಿಕ್ಕೆ ಸರ್ಕಾರಗಳಿವೆ. ಆಮೇಲೆ ಇವೆಲ್ಲ ನಾನು ಸರ್ಕಾರ ಅಲ್ಲ, ಸರ್ಕಾರ ಬರ್ತಾ ಇವೆ, ಅವ್ರಿಗೆ ಜಾಗೃತಿ ಬರ್ಬೇಕಂತ ಅವ್ರನ್ನ ಇಬ್ಬರನ್ನು ಕೂಡಿಸ್ಬೇಕಂತಾನೆ ಮಾಡಿದ್ದು. ಆಮೇಲೆ ಕೊನೆಗೆ ನಾವು ಕೆಲವೊಂದು ಠರಾವುಗಳನ್ನು ಪಾಸ್ ಮಾಡ್ತೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ. ರೈತರಾಗ್ಲಿ, ಉದ್ಯಮಿಗಳಾಗ್ಲಿ, ಅಥವಾ ಕುಶಲ ಕಾರ್ಮಿಕರಾಗ್ಲಿ, ಇವರ ಕುರಿತು ಮತ್ತು ಇವರು ಮತ್ತು ಈ ಪರ್ಯಾವರಣದ ಕುರಿತು ಕೆಲವೊಂದು ಸಮಸ್ಯೆಗಳಿವೆ, ಅವುಗಳ ನಿವಾರಣೆಗಾಗಿ ಕೆಲವೊಂದು ಠರಾವುಗಳನ್ನು ಪಾಸ್ ಮಾಡ್ತೀವಿ, ಅವು ರಾಜ್ಯ ಸರ್ಕಾರಗಳಿಗೆ ಕಳಿಸ್ತೀವಿ. ಇಷ್ಟು ನಮ್ಮ ಕೆಲಸ. ರೈತರು ಸುಮಾರು ಕಡಿಮೆ, ನಮ್ಮಲ್ಲಿ 80% ರೈತರು 1 ಹೆಕ್ಟೇರ್ ಕೆಳಗೆ ಜಮೀನು. ನಾವು ಅಂಥ ರೈತರಿಗೆ ಅವ್ರೇನು ಮಾಡ್ತಾರೆ, ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಖರೀದಿ ಮಾಡ್ತಾರೆ, ಮಾಡಿ ಸಾಲದಲ್ಲಿ ಬೀಳ್ತಾರೆ. ಸಾಲದಲ್ಲಿ ಬಿದ್ದು ಹಿಂದಾಗಡೆ ಟ್ರ್ಯಾಕ್ಟ್ರು ಹೊಲ ಎರಡೂ ಹೋಗ್ತಾವೆ. ಹಾಗಾಗಬಾರ್ದು ಅಂತ ತಿಳ್ಕೊಂಡು ನಮ್ಮ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ, ಅತಿ ಸಣ್ಣ ರೈತರಿಗೆ ಸುಮಾರು ಒಂದು 200 ಮಷಿನರಿಗಳನ್ನು, 200-300 ಮಷಿನರಿಗಳು, ಇವು ಅತ್ಯಂತ ಕಡಿಮೆ ಖರ್ಚಿನೊಳಗೆ ಅವನ ಹೊಲದೊಳಗೆ ಮತ್ತು ಭೂಮಿಗೆ ಭಾರ ಆಗಲಾರ್ದಂಗೆ, ರೈತಗೆ ಭಾರ ಆಗಲಾರ್ದಂಥವು ಆಲ್ ಇಂಡಿಯಾದಿಂದ ಇಂಥ ಮಷಿನರಿ ನಾವು ಕಲೆಕ್ಟ್ ಮಾಡಿದ್ದೀವಿ. ರೈತ ನೋಡಿದ ಅಂದ್ರೆ ಇದು ನನಗೆ ಭಾಳ ಉಪಯೋಗ ಆಗ್ತದೆ ಅಂತ ಅನಿಸ್ಬೇಕು, ಅವನಿಗೆ ಖರೀದಿ ಮಾಡಬೇಕು. ಆ ಸಾಲ ಶೂಲದಲ್ಲಿ ಅವ ಸಿಕ್ಕೋಬಾರ್ದು ಅನ್ನೋದ್ರ ಸಲುವಾಗಿ ನಾವು ಇದನ್ನು ಮಾಡಿದ್ದೀವಿ. ಆಮೇಲೆ ಕುಶಲ ಕರ್ಮಿಗಳಂತ ಏನಿದ್ದಾರೆ, ಮನೆಯೊಳಗೆ ಹೆಣ್ಮಕ್ಳು ಅದಾರ, ಹುಡುಗರದಾರ, ಅವ್ರಿಗಾಗಿ ಒಂದು 200-300 ಸ್ಟಾಲ್ಗಳನ್ನು ನಾವು ಮಾಡಿದ್ವಿ. ಇಡೀ ದೇಶದ ತುಂಬ ಈ ಅಗರಬತ್ತಿ ಮಾಡೋದನ್ನು ಹಿಡ್ಕೊಂಡು ಸಣ್ಣ 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 ವಸ್ತುಗಳು, ಅದು ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು, ಡೇರಿ ಇಂಡಸ್ಟ್ರಿ ಆಗಿರ್ಬೋದು, ಆಮೇಲೆ ಆರ್ಟಿಸನ್ ಆಗಿರ್ಬೋದು, ಇಂಥ ಎಲ್ಲವುಗಳಿಗಾಗಿ ಒಂದು 300 ಸ್ಟಾಲ್ಗಳನ್ನು ಅವ್ರಿಗಾಗಿಯೂ ಹಾಕಿದ್ದೀವಿ. ಅಂದರೆ ಅದನ್ನು ನೋಡಿದ ಕೂಡಲೇ ಯುವಕರಿಗೆ ನಾವು ಏನು ಉದ್ಯೋಗ ಮಾಡಬೇಕು ಅನ್ನೋದರ ತಿಳುವಳಿಕೆ ಬರಬೇಕು ಅನ್ನೋ ದೃಷ್ಟಿಯಿಂದ. ಈ ಸಿದ್ಧತೆ ಈಗಾಗಲೇ ನಾವು 4-5 ತಿಂಗಳಿಂದ ಮಾಡ್ತಾ ಇದ್ದೀವಿ. 4-5 ತಿಂಗಳು ಇದರಲ್ಲಿ ಸುಮಾರು ಒಂದು 10,000 ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ. ಅಂತ ಪರಿಣಾಮಗಳು, ಅದಕ್ಕಾಗಿ ಪಂಚಮಹಾಭೂತಗಳು ಮತ್ತು ಆರೋಗ್ಯ ಅಂತಕ್ಕಂಥ ಒಂದು ಗ್ಯಾಲರಿನೂ ಅಲ್ಲಿ ಮಾಡಿದ್ದೀವಿ.
ನಮ್ಮ ಶರೀರದಲ್ಲಿ ಯಾವ ತತ್ವ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಆಗುತ್ತೆ, ಅದನ್ನು ಯಾವ ರೀತಿ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ವಸ್ತುಗಳನ್ನು ಬಳಸಿ ನಾವು ನಿವಾರಣೆ ಮಾಡಬೇಕು.